ಮಜಲ ಗದ್ದೆ ಮನೆಯಲ್ಲಿ ನಾವಿವತ್ತು ವೈನ್ ನ ಪ್ರಿಪೇರ್ ಮಾಡ್ತೀವಿ. ಮೂರು ವೆರೈಟಿ ಆಫ್ ವೈನ್ ಗಳು ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಗ್ರೀನ್ ಇದೆ, ರೆಡ್ ಇದೆ, ಹೆಲ್ಲೋ ಇದೆ. ಸೊ ನಮಗೆ ಇಂಥ ಮೆಣಸಿಂದನೇ ವೈನ್ ಮಾಡ್ಲಿಕ್ಕಾಗೋದು. ಇದನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ವೈನ್ ಮಾಡಿದ್ದೀನಿ, ಪ್ರಿಪೇರ್ ಮಾಡಿದ್ದೀನಿ. 21 ದಿನ ಆಗಿದೆ, ಇವತ್ತು ಕುಡೀರಿ ಹೇಗಿದೆ ಅಂತ ಹೇಳಿ. ಕೊರೋನಾಗೆ ಮದ್ದು ಸರ್ ಎಲ್ಲ ಹೋಯ್ತು. ನಮಸ್ತೆ, ನನ್ನ ಕಿರುಪರಿಚಯ, ನನ್ನ ಹೆಸರು ಅಶ್ವಿನಿ ಮಜಲಗದ್ದೆ. ನಾನು ಇದೇ ಊರಿನಲ್ಲೇ ಇರೋದು. ಇದು ಕೊಡಗು ಡಿಸ್ಟಿಕ್, ವಿರಾಜಪೇಟೆ, ಕಾಕೊಟ್ಟುಪರಂಬು. ಮಜಲಗದ್ದೆ ಮನೆಯಲ್ಲಿ ನಾವಿವತ್ತು ವೈನ್ನ ಪ್ರಿಪೇರ್ ಮಾಡ್ತಿದ್ದೇವೆ. ನಾನು ಇವತ್ತು ಫುಡ್ಡಿಗೆ ಬರ್ತಿದ್ದೇನೆ. ಅಂದರೆ ಈ ಫುಡ್ಡಲ್ಲಿ ಅಂದರೆ ಸುಮಾರು ಸ್ಪೈಸಸ್ ಸಿಗುತ್ತೆ. ಅಲ್ಲಿ ಪೆಪ್ಪರ್ ಇದೆ, ಕಾಫಿ ಇದೆ, ಮತ್ತು ಸುಮಾರು ಸಿಗುತ್ತೆ. ಅದರಲ್ಲೂ ಕೂಡ ನಾನು ಇವತ್ತು ವೈನಿಗೆ ವಿಷಯಕ್ಕೆ ಬರೋಣ. ಆ್ಯಕ್ಚುಲಿ ನಾನು ಕೇಳಿದಂಗೆ 100 ವೆರೈಟಿ ಆಫ್ ವೈನ್ಗಳು ಇಲ್ಲಿ ಪ್ರಿಪೇರ್ ಮಾಡ್ತಾರಂತೆ. ಪೊಮೊಗ್ರಾನೇಟಲ್ಲಿ ಮಾಡ್ತಾರೆ, ಲೈಮಲ್ಲಿ ಮಾಡ್ತಾರೆ, ತುಳಸಿಯಲ್ಲಿ ಮಾಡ್ತಾರೆ, ಶುಂಠಿಯಲ್ಲಿ ಮಾಡ್ತಾರೆ, ಕರಿಬೇವು ಹಣ್ಣುಗಳಲ್ಲಿ, ಕಾಯಿಗಳಲ್ಲಿ, ಎಷ್ಟು ಬಗೆ ಬಗೆ ಅಂತಾರದಲ್ಲಿ 100 ವೆರೈಟಿ ಅಂತೆ. ಸೊ ನಾನು ಇವತ್ತು ನಿಮಗೆ ಒಂದು ವೆರೈಟಿ ತೋರಿಸ್ತೀನಿ. ಯಾವುದರಲ್ಲಿ ಅಂತ ಅಂದರೆ ಮೆಣಸಿನಕಾಯಿ, ಅಂದರೆ ಗಾಂಧಾರಿ. ನಿಮಗೆ ಗಾಂಧಾರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಮೆಣಸನ್ನ ಕುಯ್ಯೋಣ ಫಸ್ಟ್. ನ್ಯಾಚುರಲ್ ಆಗಿ ನಿಮಗೆ ಗಾಂಧಾರಿ ಮೆಣಸು ಯಾವುದು ಅಂತ ಹೇಳ್ತೇನೆ. ಸೊ ಬನ್ನಿ ನನ್ನ ಜೊತೆಗೆ. ಎಷ್ಟು ಚೆನ್ನಾಗಿದೆ ಪ್ರಕೃತಿ. ಹಾಂ, ಇದು ನೀವು ನೋಡ್ಬೋದು. ನಾವು ವೈನಿಗೆ ಇಂಥ ಮೆಣಸನ್ನೇ ಹಾಕೋದು. ಸೊ ಇದನ್ನು ಬರ್ಡ್ಸ್ ಹೈ ಚಿಲ್ಲಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಗಾಂಧಾರಿ ಮೆಣಸು ಅಂತ ಇರುತ್ತೆ. ನೋಡಿ ಇದು ಎಷ್ಟು ಸಣ್ಣದಾಗಿದೆ. ಇದರಲ್ಲಿ ನಿಮಗೆ ಗ್ರೀನ್ ಇದೆ, ರೆಡ್ ಇದೆ, ಹೆಲ್ಲೋ ಇದೆ. ಸೊ ನಮಗೆ ಇಂಥ ಮೆಣಸಿಂದನೇ ವೈನ್ ಮಾಡಲಿಕ್ಕಾಗೋದು. ಹೇಗೆ ಕೀಳಬೇಕು ಅಂದರೆ ನೋಡ್ಕೊಳ್ಳಿ. ಮೆಣಸನ್ನ ನಾವು ಹಾಕೋದು ಗೊತ್ತಾಯ್ತಲ್ಲ. ಸೊ ಈಗ ಮೆಣಸು ಯಾವುದು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ. ಗಾಂಧಾರಿ ಮೆಣಸು ನಿಮಗೆ ಓಕೆ. ಇದಕ್ಕೆ ನಾವೀಗ ಆಲ್ರೆಡಿ ಮೆಣಸನ್ನ ತಂದಿದ್ದೀನಿ. ಮೆಣಸು ನಾನು ಇಷ್ಟು ತೊಗೊಂಡಿದ್ದೀನಿ. ನೋಡಿ ಗೊತ್ತಾಗುತ್ತೆ ನಿಮಗೆ. ಸಕ್ಕರೆ ತೊಗೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ. ನೀರು, ಇದು ಬರಣಿ ಸರ್. ಎಷ್ಟು ಇದು ಎಷ್ಟು ಚೆನ್ನಾಗಿದೆ ನೋಡಿ ಬರಣಿ. ನಿಮಗೆ ಈವಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ತುಂಬ ಹಳೆ ಕಾಲದಿಂದನೂ ಒಂದು 50-60 ವರ್ಷದಿಂದ ಇದರಲ್ಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಬರಣಿ. ಈ ಬರಣಿನ ಒಂದು ತೊಗೊಂಬಿಡಿ. ಇದೊಂದು ಲೀಟ್ರಲ್ಲಿ ಹಿಡಿಬೋದು. ನಿಮಗೆ ಏನೇನು ಹಾಕಬೇಕು ಅಂತ ನೋಡೋಣ. ಫಸ್ಟು ಮೆಣಸು, ಗಾಂಧಾರಿ ಮೆಣಸು. ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ತಿದ್ದೀನಿ. ಇವಾಗ ಸಕ್ಕರೆ ಹಾಕ್ತಿದ್ದೀನಿ. ಇದಕ್ಕೆ ನಾನು ಚಿಟಿಕೆ ಈಸ್ಟ್ ಹಾಕ್ತಿದ್ದೀನಿ. ಸಾಕು, ಚಿಟಿಕೆ ಹಾಕಿದ್ರೆ ಸಾಕು ನಿಮಗೆ. ಸಪೋಸ್ ಈಸ್ಟನ್ನ ನಾನು ಇಮಿಡಿಯೇಟಾಗಿ ಮಾಡೋದಕ್ಕೆ ಅಂದರೆ ಇದ್ಕೊಂಡು 21 ಡೇಸ್ ಆದರೂ ಬೇಕಾಗುತ್ತೆ. ಬಟ್ ತುಂಬ ಪ್ಯೂರಿಟಿ ಆದರೆ ನೀವು ಗೋಧಿ ಹಾಕ್ಕೊಳ್ಳಿ. ಈಗ ಇದು ಕಂಪ್ಲೀಟ್ ರೆಡಿ ಆಗಿದೆ. ಒಂದು ಸಲ ನೀವು ಚೆನ್ನಾಗಿ ಇದನ್ನು ಶೇಕ್ ಮಾಡಿ, ಸ್ಟಿರ್ ಮಾಡಿ ಚೆನ್ನಾಗಿ. ಅದಾದ ನಂತರ ಒಂದು ಇದಕ್ಕೆ ಹೇರ್ ಟೈಟ್ ನಾನು ಇದೊಂದು ಕವರ್ ತೊಗೊಳ್ತಾ ಇದ್ದೀನಿ, ಪ್ಲಾಸ್ಟಿಕ್ ಕವರ್. ಕವರ್ ತೊಗೊಂಡು ಒಂದು ಹಗ್ಗ ತೊಗೊಂಡು, ಬಟ್ಟೆ ಹಗ್ಗ ತೊಗೊಳ್ಳಿ. ಅದನ್ನು ಫುಲ್ ಗಟ್ಟಿಯಾಗಿ ಹೇರ್ ಟೈಟ್ ಮಾಡಿ. ಎಲ್ಲೂ ಗಾಳಿ ಹೋಗಬಾರ್ದು. ಹೀಗೆ ಮಾಡಿ, ಇದನ್ನು ಮಾಡಿ 21 ಡೇಸ್ ಹೀಗಿಟ್ಕೊಳ್ಳಿ. ನಿಮಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತಂದರೆ ವೈನು, ಪ್ರತಿ ನೀವೇ ಮನೇಲಿ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ. ಆಗ ದಿನ ಬೆಳಿಗ್ಗೆ ಒಂದೊಂದು ಸಲ ಇದನ್ನು ತೆಗೆದು
ಆ್ಯಸ್ ಯೂಶಲ್ ಚೆನ್ನಾಗಿ ಸ್ಟಿರ್ ಮಾಡಿ. ದಿನಕ್ಕೊಮ್ಮೆ ಆದರೂ ಹೀಗೆ ಮಾಡಬೇಕು. ಪುನಃ ಅದೇ ರೀತಿ ಗಟ್ಟಿಯಾಗಿ ಕಟ್ಟಿ ಇಡಬೇಕು. ಸೊ 21 ದಿನ ಆದಮೇಲೆ ಹೇಗಿರುತ್ತೆ ಅಂತ ನೋಡೋಣ. ನಾವು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಅಂದರೆ ಈಗ 21 ಡೇಸ್ ಆಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದೆ, ಇವಾಗ ಬನ್ನಿ ಇದು ಹೇಗಾಗಿದೆ ಅಂತ ನೋಡೋಣ. ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಆಲ್ರೆಡಿ 21 ಡೇಸ್ ಆಗಿದೆ. ಸೊ 21 ಡೇಸ್ ಆದಮೇಲೆ ಇದು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೇನೆ. ಸೊ ನೋಡಿ, ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಈಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಕವರ್ ಕೂಡ ಹೇರ್ ಟೈಟ್ ಮಾಡಿದ್ದೀನಿ. ಅದಕ್ಕೊಂದು ಹಗ್ಗದಲ್ಲಿ ಕಟ್ಟಿದ್ದೀನಿ, ಯಾಕಂದರೆ ಅದು ಗಾಳಿ ಹೋಗಬಾರ್ದು ಅಂತ. ಸೊ ನಾನು ನಿಮ್ಗೆ ಆಲ್ರೆಡಿ ಆಗಲೇ ಹೇಳ್ದಂಗೆ ಡೈಲಿ ಮಾರ್ನಿಂಗ್ ಒನ್ ಟೈಮ್ ಇದನ್ನು ತೆಗೆದು ಚೆನ್ನಾಗಿ ಶೇಕ್ ಮಾಡಬೇಕು. ಆದಮೇಲೆ ಈಗ ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಆಗಿದೆ ನೋಡಿ, ಈ ಥರ ಬರಬೇಕು. ಸೊ ಈಗ ನಮ್ಮದು ಫೈನಲ್ ಎಲ್ಲ ಆಗಿದೆ, ಪೇಸ್ಟ್ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಶೇಕ್ ಮಾಡೋಣ. ಚೆನ್ನಾಗಿ ಮಾಡಿದ್ಮೇಲೆ ಆ ಸ್ಮೆಲ್ ಇನ್ನೂ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸರ್. ಓಕೆ, ಸೊ ನೋಡಿ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಕಲರ್ ನೋಡಿ. ನಾವು ತಂದಿರೋದು ಗ್ರೀನು ರೆಡ್ಡು, ಇದಾಗಿರೋ ಕಲರ್ ನೋಡಿ ವೈಟ್. ಸೊ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನೀವು ಇದೇ ಊರ್ನವರ? ಇಲ್ಲಿ ನಿಂತ್ಕೊಡಿ, ಕ್ಯಾಮ್ರಾ ಇಲ್ಲಿದೆ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಏನು ಎದ್ರುಕೋಬೇಡಿ. ಮತ್ತೆ ಆರಾಮಿದ್ದೀರಾ? ಇದು ಇವತ್ತು ನಾನು ಒಂದು ವೈನ್ ಮಾಡಿದ್ದೀನಿ, ಪ್ರಿಪೇರ್ ಮಾಡಿದ್ದೀನಿ. 21 ದಿನ ಆಗಿದೆ ಇವತ್ತಿಗೆ. ಮಾಡಿರೋದು ಮೆಣಸಿಂದು, ಗಾಂಧಾರಿ ಮೆಣಸಿಂದು, ಸಕ್ಕರೆ ಎಲ್ಲ ಹಾಕಿದ್ದೀನಿ. ಇದನ್ನ ಕುಡೀರಿ, ಹೇಗಿದೆ ಅಂತ ಹೇಳಿ ನಮ್ಮ ಜನ ಕೇಳಿ. ಕುಡೀರಿ ಕುಡೀರಿ, ಏನು ತೊಂದರೆ ಮಾಡಬೇಡಿ. ಕೊರೋನಾಗೆ ಮದ್ದು ಸರ್. ಓ ಸರ್, ಅಲ್ಲ ಮೇಡಮ್, ಶುಭಾಶಯ. ಕೊರೋನಾಗೆ ಮದ್ದು ಹೇಗಿದೆ ಅಂತ ಹೇಳಿ, ಟೇಸ್ಟ್ ಹೇಗಿದೆ? ಭಯಂಕರ ಟೇಸ್ಟ್ ಸರ್, ಎಲ್ಲ ಕೋಲ್ಡ್ ಗಿಲ್ಡ್ ಎಲ್ಲ ಹೋಯ್ತು. ನೋಡಿದ್ರ? ಸೊ ಫೈನಲಿ ಇವ್ರು ಕುಡ್ದಿದ್ದಾರೆ, ಇವ್ರು ಇದೇ ಊರ್ನವ್ರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದು ಕೂಡ ಕಾಫಿಗೆಲ್ಲ ಒಳ್ಳೇದು, ಮತ್ತೆ ಇದರಲ್ಲಿ ಕಬ್ಬಿನಾಂಶ ಎಲ್ಲ ಇದೆ. ಹೆಲ್ತ್ಗೆ ತುಂಬ ಪರ್ಫೆಕ್ಟ್. ಇದು ಹೋಮ್ ಮೇಡ್ ವೈನ್, ತುಂಬ ಸರಳವಾಗಿದೆ. ನೀವೇ ನೋಡಿದ್ದೀರಾ ಮೊದಲಿನಿಂದ ಕೊನೆವರೆಗೂ ಏನೇನೆಲ್ಲ ಯೂಸ್ ಮಾಡಿದ್ದೀವಿ ಅಂತ. ನಾನು ಹೇಳಿದ್ನಲ್ಲ 100 ವೆರೈಟೀಸ್ ಅಂತ. ಸೊ ನಾವೊಂದು ಗಾಂಧಾರಿ ಮಾಡಿದ್ದೀವಿ, ಇನ್ನೊಂದು ತುಳಸಿ ಮಾಡಿ ಕೂಡ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಇದೇ ಥರನೇ ಬಾಟ್ಲ್ಗಳಿಗೆಲ್ಲ ಹಾಕಿ ಇಡ್ತಾರೆ ನೋಡಿ. ಆ ತುಳಸಿ ಕಲರ್ಗೂ ಕಲರ್ ಚೇಂಜಸ್ ಆಗ್ತಿರೋದೆಲ್ಲ ನೀಟಾಗಿ ಗೊತ್ತಾಗ್ತದೆಯಾ? ಇದಕ್ಕೆ ಏನೇನು ಹಾಕಿದ್ದೀವಿ ಅಂತ ಅಂದರೆ, ಸೇಮ್ ಆ್ಯಸ್ ಇಟ್ ಈಸ್, ಎಲ್ಲದಕ್ಕೂ ಒಂದೇನೆ. ಸಕ್ಕರೆ, ಗೋಧಿ, ಆ ಮೆಟೀರಿಯಲ್ ನಿಮ್ಗೇನು ಬೇಕೋ ಅದನ್ನು, ಶುಂಠಿ ಆದರೂ ಹಾಕ್ಕೊಳ್ಳಿ, ತುಳಸಿ ಆದರೂ ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ವಿಲ್ಲೆದೆಲೆನಾದರೂ ಹಾಕ್ಕೊಳ್ಳಿ, ಹಣ್ಣಿನಾದರೂ ಹಾಕ್ಕೊಳ್ಳಿ. ಹಲಸಿನ ಹಣ್ಣಿದೆ, ಪಪ್ಪಾಯ ಇದೆ, ಪೈನಾಪಲ್ ಇದೆ, ಆ್ಯಪಲ್ ಇದೆ, ಗ್ರೇಪ್ ಇದೆ, ದಾಸವಾಳದಿದೆ, ಹೂಗಳದು ಇದೆ, ಹಣ್ಣುಗಳು. ಮತ್ತು ಇದರಲ್ಲಿ ಏನಂದ್ರೆ ಅತಿ ಹಣ್ಣಾಗಿ, ಹಣ್ಣಲ್ಲಿ ತುಂಬ ಹಣ್ಣಾಗಿರುತ್ತೆ ನೋಡಿ. ನೀವು ಬಿಸಾಡ್ತೀರೋ ಅಂತಿರಲ್ಲ, ಅದಕ್ಕಿಂತ ಅಂತಲ್ಲ ಫ್ರೆಶ್. ಇದೆಲ್ಲ ಆರ್ಗ್ಯಾನಿಕ್ಗಳು, ಆರ್ಗ್ಯಾನಿಕ್ಗಳೇ ಇವೆಲ್ಲ. ತುಂಬ ಹೆಲ್ದಿ ಆಗಿರುತ್ತೆ, ನೋ ಸೈಡ್ ಎಫೆಕ್ಟ್ಸ್, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರ್ತೀರ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಕೊಡಗುದ ಎವನ್ ಆನ್ ಅರ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಕೀಪ್ ಸಪೋರ್ಟಿಂಗ್ ಹಸ್. ಥ್ಯಾಂಕ್ ಯು.